open eye through the waves. Hi everyone, yellargu namaskara. Welcome back to my YouTube channel. So ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೈಡ್ ಮಂತ್ ಗೆ ಈ ರೇನ್ಬೋ ಮೇಕಪ್ ಟ್ಯುಟೋರಿಯಲ್ ನ ತೋರಿಸ್ತಾ ಇದೀನಿ. ಹಾಗಾಗಿ ಸ್ಟಾರ್ಟ್ ಮಾಡೋಣ. ಮೇಕಪ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾನು ಸ್ಕಿನ್ ನ ಚೆನ್ನಾಗಿ ಪ್ರೆಪ್ ಮಾಡ್ಕೊತಾ ಇದೀನಿ. ಹಾಗಾಗಿ ಗುಡ್ ವೈಬ್ಸ್ ಫೇಸ್ ವಾಶ್ ಯೂಸ್ ಮಾಡ್ತಾ ಇದೀನಿ. ಸೊ ಪರ್ಪಲ್ ಅಲ್ಲಿ 22nd ಇಂದ 27th ತನಕ ಕಾರ್ನಿವಲ್ ಬ್ಯೂಟಿ ಸೇಲ್ ನಡೀತಾ ಇದೆ. ಇದರಲ್ಲಿ ನಿಮಗೆ 50% ಆಫ್ ನಡೀತಾ ಇದೆ ಎಲ್ಲಾ ಪ್ರಾಡಕ್ಟ್ಸ್ ಮೇಲೂ. ಹಾಗೂ ನೀವು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಐಫೋನ್ ಗೆಲ್ಲ ಚಾನ್ಸಸ್ ಕೂಡ ಇದೆ. ಹಾಗಾಗಿ ನಿಮಗೆ ಎಲ್ಲಾ ಡೀಟೇಲ್ಸ್ ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಕೂಪನ್ ಕೋಡ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ನಾನಿಲ್ಲಿ ಫಸ್ಟ್ ಸ್ಟೆಪ್ಗೆ ಪಪಾಯ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ತುಂಬಾನೇ ಮೈಲ್ಡ್ ಕ್ಲೆನ್ಸರ್, ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ. ಡರ್ಟ್, ಗಂಗ್ ಪ್ರತಿಯೊಂದನ್ನು ನೀಟಾಗಿ ವಾಶ್ ಔಟ್ ಮಾಡುತ್ತೆ. ಹಾಗೂ ಇದು ಡ್ರೈ ಮಾಡಲ್ಲ, ನಮ್ಮ ಸ್ಕಿನ್ನ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡಿ ಹೈಡ್ರೇಟ್ ಆಗಿರುತ್ತೆ ಆಫ್ಟರ್ ವಾಶ್. ಸೊ ನನಗೆ ಪರ್ಸನಲ್ ಆಗಿ ಬಹಳನೇ ಇಷ್ಟ ಆಯಿತು ಈ ಗುಡ್ ವೈಬ್ಸ್ದು ಪಪಾಯ ಫೇಸ್ ವಾಶ್. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾನು ಗುಡ್ ವೈಬ್ಸ್ ತೇನೆ ಆಕ್ಟಿವೇಟೆಡ್ ಚಾರ್ಕೋಲ್ ಫೇಸ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರದ್ದು ಟೆಕ್ಸ್ಚರ್ ಬಂದ್ಬಿಟ್ಟು ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್, ಯಾವುದೇ ರೀತಿ ನಿಮಗೆ ಇರಿಟೇಷನ್ ಆಗಲ್ಲ, ನಿಮ್ಮ ಸ್ಕಿನ್ ಮೇಲೆ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಹಾಗೂ ನಮ್ಮ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಅಥವಾ ಡರ್ಟ್, ಗಂಕ್ ಪ್ರತಿಯೊಂದನ್ನು ನೀಟಾಗಿ ಆಚೆ ತರಿಸುತ್ತೆ. ಜೊತೆಗೆ ಇದರಲ್ಲಿ ಸ್ವಲ್ಪ ಸ್ಮಾಲ್ ಪಾರ್ಟಿಕಲ್ಸ್ ಇದೆ, ಬಟ್ ಅದು ನಮ್ಮ ಸ್ಕಿನ್ನ ಇರಿಟೇಟ್ ಮಾಡೋದಿಲ್ಲ. ಹಾಗಾಗಿ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ಸ್ಕ್ರಬ್ ಮಾಡಾದಮೇಲೆ ನೀವು ಇಲ್ಲಿ ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಸ್ಕ್ವೀಕಿ ಕ್ಲೀನ್ ಆಗಿದೆ. ಆ್ಯಕ್ಚುಲ್ ಆಗಿ ಡೀಪಾಗಿ ಎಕ್ಸ್ಫೋಲಿಯೇಟ್ ಮಾಡುತ್ತೆ, ನಾನು ನಿಮ್ಗೆ ಹೇಳ್ದಂಗೆ. ಸೊ ಮೂವಿಂಗ್ ಆನ್, ನಾನಿಲ್ಲಿ ಲಿಪ್ ಸ್ಕ್ರಬ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಗುಡ್ ವೈಬ್ಸ್ದೇನೆ, ಲೆಮನ್ ವೇರಿಯಂಟ್ ಇದು. ಇದನ್ನು ತೊಗೊಂಡು ಚೆನ್ನಾಗಿ ನನ್ನ ಲಿಪ್ಸ್ನ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಈ ಸ್ಕ್ರಬ್ ಕೂಡ ಮೈಲ್ಡ್ ಆಗಿದೆ. ನಮ್ಮ ಲಿಪ್ಸಲ್ಲಿ ಡ್ರೈ ಚಾಪಿ ಲಿಪ್ಸ್ ಅಥವಾ ಈವಾಗ ಮಾನ್ಸೂನ್ ಟೈಮಲ್ಲಿ ಬಹಳನೇ ಒಡೆಯುತ್ತಲ್ಲ ನಮ್ಮ ಲಿಪ್ಸ್, ಹಾಗಾಗಿ ಇದು ಬಹಳನೇ ಉಪಯೋಗ ಆಗುತ್ತೆ. ಒಂದು ಸ್ವಲ್ಪ 15 to 30 seconds ಲಿಪ್ನ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ನಿಮ್ಮ ಲಿಪ್ಸ್ ಮೇಲೆ ಅಂತ. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ನಾನಿಲ್ಲಿ ಗುಡ್ ವೈಬ್ಸ್ದು ಪಪಾಯ ಫೇಸ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇದರದ್ದು ಟೆಕ್ಸ್ಚರ್ ಕೂಡ ಬಹಳನೇ ಕ್ರೀಮಿ ಟೆಕ್ಸ್ಚರ್, ಚೆನ್ನಾಗಿ ಗ್ಲೈಡ್ ಆಗುತ್ತೆ. ಹಾಗೂ ಇದು ಸೆಮಿ ಡ್ರೈ ಆಗುತ್ತೆ. ಜೊತೆಗೆ ಆಫ್ಟರ್ ವಾಶ್ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ನರಿಷ್ಡ್ ಆಗಿರುತ್ತೆ ಹಾಗೂ ಹೈಡ್ರೇಟೆಡ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಡ್ರೈ ಮಾಡಲ್ಲ ನಮ್ಮ ಸ್ಕಿನ್ನ. ಹಾಗಾಗಿ ನನಗೆ ಬಹಳನೇ ಇಷ್ಟ ಈ ಫೇಸ್ ಮಾಸ್ಕ್. ಆಲ್ರೈಟ್, ಲಾಸ್ಟ್ ಪ್ರಾಡಕ್ಟ್ ನಾನು ಗುಡ್ ವೈಬ್ಸ್ ಇಂದ ಯೂಸ್ ಮಾಡ್ತಾ ಇರೋದು ಈ ರೋಸ್ ಹಿಪ್ ಫೇಸ್ ಸಿರಮ್. ಇದನ್ನ ಚೆನ್ನಾಗಿ ಮಸಾಜ್ ಮಾಡ್ಕೋತಾ ಇದ್ದೀನಿ. ಸೊ ಈ ಸಿರಮ್ ಬಂದ್ಬಿಟ್ಟು ಸ್ವಲ್ಪ ತಿಕ್ಕಾಗಿದೆ, ಹಾಗಾಗಿ ಚೆನ್ನಾಗಿ ಹೈಡ್ರೇಷನ್ ಕೊಡುತ್ತೆ, ನರಿಶ್ಮೆಂಟ್ ಕೊಡುತ್ತೆ. ಅಟ್ ದಿ ಸೇಮ್ ಟೈಮ್ ಡೀಪ್ ಲೇಯರ್ಗೆ ಪೆನಿಟ್ರೇಟ್ ಆಗುತ್ತೆ. ಹಾಗೂ ಮುಖ್ಯವಾಗಿ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ ಎಲ್ಲ ಸಲ್ಫೇಟ್ ಫ್ರೀ, ಪ್ಯಾರಬನ್ ಫ್ರೀ, ಕ್ರುಯಲ್ಟಿ ಫ್ರೀ, ಮಿನರಲ್ ಆಯಿಲ್ ಫ್ರೀ. ಹಾಗಾಗಿ ನನಗೆ ಪರ್ಸನಲ್ ಆಗಿ ಬಹಳನೇ ಇಷ್ಟ ಈ ಎಲ್ಲ ಪ್ರಾಡಕ್ಟ್ಸನ್ನು. ಎಲ್ಲ ಪ್ರಾಡಕ್ಟ್ಸ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡೋದನ್ನು ಮರಿಬೇಡಿ. ಸೊ ಮೂವಿಂಗ್ ಆನ್, ಇವಾಗ ಮೇಕಪ್ಗೆ ನಾನಿಲ್ಲಿ ಫಸ್ಟು LA Girl Pro Concealer 2 shade ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಲೈಟ್ ಆಗಿದೆ, ಒಂದು ಸ್ವಲ್ಪ ಡಾರ್ಕ್ ಇದೆ. ಹಾಗಾಗಿ ಮಿಕ್ಸ್ ಮಾಡಿ ನನ್ನ ಶೇಡ್ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ರೀತಿ ಫೌಂಡೇಶನ್ ಯೂಸ್ ಮಾಡ್ತಾ ಇಲ್ಲ. ಸೊ ಕನ್ಸೀಲರ್ನ ಚೆನ್ನಾಗಿ ಬ್ಲೆಂಡ್ ಮಾಡಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಐಬ್ರೋಸ್ನ ಫಿಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬ್ಲೂ ಹೆವೆನ್ದು ಆರ್ಟಿಸ್ಟು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆನ್, ಅದೇ ಲೈಟ್ ಕನ್ಸೀಲರ್ ತೊಗೊಂಡು ನಂದು ಐಲಿಡ್ಸ್ ಮೇಲೆ ಹಚ್ಕೋತಾ ಇದ್ದೀನಿ. ಇದು ಐ ಪ್ರೈಮರ್ ಥರ ವರ್ಕ್ ಆಗುತ್ತೆ. ಅದಾದಮೇಲೆ ಈ ಫೇಸಸ್ದು ಕಾಂಪ್ಯಾಕ್ಟ್ ತೊಗೊಂಡು ಕನ್ಸೀಲರ್ನ ಸೆಟ್ ಮಾಡ್ತಾ ಇದ್ದೀನಿ. ಇವಾಗ ಮೇಕಪ್ ರೆವಲ್ಯೂಷನ್ದು ಫೇಸ್ ಪ್ಯಾಲೆಟಿಂದ ಬ್ರಾನ್ಸರ್ ಶೇಡ್ ತೊಗೊಂಡು ನಂದು ಕ್ರೀಸಿಗೆ ಹಚ್ಕೋತಾ ಇದ್ದೀನಿ. ಇದನ್ನು ನಾನು ನಿಧಾನಕ್ಕೆ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಾದ್ಮೇಲೆ ಇಷ್ಟಕ್ಕೆ ನಂದು ಕ್ರೀಸ್ ಕಲರ್ನ ಮುಗಿಸ್ತಾ ಇದ್ದೀನಿ. ಆಮೇಲೆ ಈ ಒಂದು ಕಲರ್ಫುಲ್ ಪ್ಯಾಲೆಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಗ್ಲ್ಯಾಮ್ 21. ನಾನಿಲ್ಲಿ ಏನೇನು ಕಲರ್ಸ್ನ ಹಚ್ಕೋತಾ ಇದ್ದೀನಿ ಅದೆಲ್ಲನೂ ಇದೇ ಪ್ಯಾಲೆಟಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಈ ಥರ ರೆಡ್ ಕಲರ್ನ ಹಚ್ಕೋತಾ ಇದ್ದೀನಿ ಐಲೈನರ್ ಥರ. ಸೊ ಒಂದು ಸ್ಮಾಲ್ ಪೆನ್ಸಿಲ್ ಬ್ರಷಿಂದ ಐಲೈನರ್ ಥರ ಹಚ್ಕೋತಾ ಬರ್ತಾ ಇದ್ದೀನಿ. ಫಸ್ಟ್ ರೆಡ್ ಹಚ್ಕೊಂಡು ನಾನು ಎಲ್ಲಿ ನಿಲ್ಲಿಸಿದ್ದೀನಿ ನೀವು ನೋಡ್ತಾ ಇರ್ಬೋದು. ಅದಾದಮೇಲೆ ಆರೆಂಜ್ನ ಅದ್ರ ಮೇಲ್ಗಡೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಓವರ್ಲ್ಯಾಪ್ ಮಾಡ್ಕೊಂಡು ನೀವು ಹಚ್ಕೊಂಡಾಗ ಅದು ಚೆನ್ನಾಗಿ ಬ್ಲೆಂಡ್ ಕೂಡ ಆಗುತ್ತೆ, ನಿಮಗೆ ಯಾವುದೇ ರೀತಿ ಹಾರ್ಶ್ ಎಡ್ಜಸ್ ಕಾಣಿಸಲ್ಲ. ಹಾಗಾಗಿ ನಾನು ರೇನ್ಬೋ ಕಲರ್ಸ್ನ ಲೈಕ್ ಹಚ್ಕೋತಾ ಬರ್ತಾ ಇದ್ದೀನಿ. ರೆಡ್ ಆದಮೇಲೆ ಆರೆಂಜ್, ಆರೆಂಜ್ ಆದಮೇಲೆ ಎಲ್ಲೋ ಹಚ್ಕೊಂಡೆ. ಆಮೇಲೆ ನಂದು ಲೆಫ್ಟ್ ಐಸ್ಗೆ ಗ್ರೀನು, ಡಾರ್ಕ್ ಬ್ಲೂ ಹಾಗೂ ಪರ್ಪಲ್ ಹಚ್ಕೋತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಈ ಮೇಕಪ್ ಲುಕ್ ಚೆನ್ನಾಗಿ ಕಾಣಿಸುತ್ತೆ, ನೀವು ಈಸಿಯಾಗಿ ಮಾಡ್ಕೋಬೋದು. ನಿಮ್ಮ ಹತ್ರ ಪೆನ್ಸಿಲ್ ಬ್ರಷ್ ಇಲ್ಲ ಅಂದ್ರೂ ಐ ಶ್ಯಾಡೋ ಪ್ಯಾಲೆಟಲ್ಲಿ ಬ್ರಷ್ಗಳು ಬರುತ್ತಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಈ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ನಾನು ಸ್ವಲ್ಪ ಕನ್ಸೀಲರ್ ತೊಗೊಂಡು ನಂದು ಕಣ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಾಂಪ್ಯಾಕ್ಟಿಂದ ಫುಲ್ ಫೇಸ್ನ ಸೆಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅದೇ ಮೇಕಪ್ ರೆವಲ್ಯೂಷನ್ ಪ್ಯಾಲೆಟಿಂದ ನಂದು ಫೇಸ್ನ ಬ್ರಾನ್ಸ್ ಅಪ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರಲ್ಲಿ ಬ್ಲಷ್ ಕೂಡ ಇದೆ, ಹಾಗಾಗಿ ಅದನ್ನ ತಗೊಂಡು ನಂದು ಚೀಕ್ಸ್ ಮೇಲೆ ಮತ್ತೆ ನಂದು ಮೂಗ್ ಮೇಲೆ ಹಚ್ಚಿಕೊಂಡು ಎರಡನ್ನೂ ಚೆನ್ನಾಗಿ ಬ್ಲೆಂಡ್ ಮಾಡ್ತಾ ಇದ್ದೀನಿ. ಇವಾಗ ಈ ಸಿವಾನ ಕಲರ್ಸ್ ಶಿಮ್ಮರ್ ಬ್ರಿಕ್ ತಗೊಂಡು ನಂದು ಹೈಯೆಸ್ಟ್ ಪಾಯಿಂಟ್ಸ್ನ ಚೆನ್ನಾಗಿ ಹೈಲೈಟ್ ಮಾಡ್ತಾ ಇದ್ದೀನಿ. ನಮ್ಮ ಸ್ಕಿನ್ ಕೇರ್ ಚೆನ್ನಾಗಾಗಿರೋದ್ರಿಂದ ನಮ್ಮ ಮೇಕಪ್ ಕೂಡ ಚೆನ್ನಾಗಿ ಗ್ಲೈಡ್ ಆಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸ್ಕಿನ್ ಬಹಳನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನೀವು ಕೂಡ ಸ್ಕಿನ್ ಕೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿ. ಸೊ ಇವಾಗ ಲೋವರ್ ಲ್ಯಾಶ್ ಲೈನ್ಗೆ ಒಂದು ಸೈಡ್ ಪಿಂಕ್ ಮಿಕ್ಸ್ ಪರ್ಪಲ್ ಹಚ್ಕೋತಾ ಇದ್ದೀನಿ, ಇನ್ನೊಂದು ಸೈಡ್ ಇಂಡಿಗೋ ಹಚ್ಕೊಂಡಿದ್ದೀನಿ, ಸೊ ದಟ್ ಎಲ್ಲ ಕಲರ್ಸು ಚೆನ್ನಾಗಿ ಮಿಕ್ಸ್ ಆಗಿ ಕಾಣಿಸ್ಲಿ ಅಂತ. ನೆಕ್ಸ್ಟ್ ಸ್ಟೆಪ್ ನಾನು ವೈಟ್ ಕಾಜಲ್ ತೊಗೊಂಡು ವಾಟರ್ ಲೈನಿಗೆ ಹಚ್ಕೋತಾ ಇದ್ದೀನಿ. ಆಮೇಲೆ ಐ ಲ್ಯಾಶ್ನ ಕರ್ಲ್ ಮಾಡಿಬಿಟ್ಟು ಮಸ್ಕಾರನ ಅಪ್ಪರ್ ಮತ್ತು ಬಾಟಮ್ ಲ್ಯಾಶಸ್ಗೆ ಹಚ್ಕೋತಾ ಇದ್ದೀನಿ. ಸೊ ಈ ಎಲ್ಲ ಸ್ಟೆಪ್ ಮಾಡೋದ್ರಿಂದ ಚೆನ್ನಾಗೂ ಕಾಣಿಸುತ್ತೆ. ಹಾಗೂ ನೀವು ಇದು ಆ್ಯಕ್ಚುಲ್ ಆಗಿ ವೇರಿಯಬಲ್ ಐ ಮೇಕಪ್, ಇದು ನಿಮಗೆ ಜಾಸ್ತಿ ಅಂತಲೂ ಅನಿಸಲ್ಲ, ಕಮ್ಮಿ ಅಂತಲೂ ಅನಿಸಲ್ಲ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ. ಅದಾದಮೇಲೆ ನಾನು ಇಲ್ಲಿ ಇನ್ನ ಕಾರ್ನರ್ನ ಹೈಲೈಟ್ ಮಾಡೋಣ ಅಂದ್ಬಿಟ್ಟು ಸ್ವಿಸ್ ಬ್ಯೂಟಿದು ಲಿಕ್ವಿಡ್ ಐ ಶ್ಯಾಡೋ ಯೂಸ್ ಮಾಡಿದೆ. ಆಮೇಲೆ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಲಿಪ್ ಲೈನರ್ ಜೊತೆಗೆ ಲಿಪ್ ಗ್ಲಾಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮಿಸ್ ಕ್ಲೇರ್ ಲಿಪ್ ಲೈನರ್. ಇದನ್ನು ಲೈನ್ ಮಾಡಿಕೊಂಡು ಆಮೇಲೆ ಲಿಪ್ ಗ್ಲಾಸ್ನ ಹಚ್ಕೋತಾ ಇದ್ದೀನಿ. ಸೊ ನಾನು ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನಿ ಅದೆಲ್ಲನೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಇವತ್ತಿನ ಈ ಮೇಕಪ್ ಟ್ಯುಟೋರಿಯಲ್ ಮುಕ್ತಾಯವಾಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಉಪಯೋಗ ಆಯಿತು, ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇದನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೂ purple.comನ ಚೆಕ್ ಮಾಡೋದನ್ನು ಮರಿಬೇಡಿ, ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಹಲವಾರು ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ಸ್ ಇದೆ ನಾನು ನಿಮ್ಗೆ ಹೇಳ್ದಂಗೆ, ಹಾಗಾಗಿ ಡೆಫಿನೆಟಾಗಿ ಚೆಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.